ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಡಿ ಎಸ್ ಆರ್ ಸಿ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಮ್ಮೆ ದಿ ಬೀಟಾ ಫಾರೆಸ್ಟ್, ಅದೇ ನಮ್ಮ ವಿಜಯನಗರಲ್ಲಿ ಇದೆಯಲ್ಲ ಬೀಟಾ ಫಾರೆಸ್ಟ್ ಅಂದ್ಬಿಟ್ಟು, ಸೊ ಅದೇ ಜಾಗ ಕರ್ಕೊಂಬಂದಿನಿ. ಏನಂತ ಹೇಳಿದ್ರೆ ಇವತ್ತು ಸ್ಟಾಕ್ ಅಪ್ಡೇಟ್ ಬಂದಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೇಳಿದ್ರು ಅವರು ಎಕ್ಸಾಟಿಕ್ ಬೀಟಾ ಬರ್ತಿದೆ ಅಂದ್ಬಿಟ್ಟು, ಸೊ ಆ ಕಾರಣಕ್ಕೆ ಇವತ್ತು ಬಂದಿದ್ದೀನಿ. ಒಳ್ಳೆ ಸಹ ಒಳ್ಳೆ ಯಾವುದು ಸಕ್ಕದಾರ ಬೀಟಾ ಫಿಶಸ್ ಹತ್ರ ಬಂದಿದೆ ಅಟ್ ಪ್ರೆಸೆಂಟ್ ಸ್ಟಾಕ್ ಇರೋಂಥದ್ದು. ಅದಾದಮೇಲೆ ಸ್ಟ್ರಿಮ್ಸ್ ಇದೆ, ಅದಾದಮೇಲೆ ಪ್ಲಾಂಟೆಡ್ ಟ್ಯಾಂಕ್ಸ್ ಆಗಿರ್ಬೋದು, ಮತ್ತು ವೆರೈಟೀಸ್ ಆಫ್ ಮತ್ತು ಡ್ರಿಫ್ಟ್ವುಡ್ಸು ಹಿಂದೆ ನೋಡ್ತಿರ್ಬೋದು. ನೀವೇನಾದರೂ ಪ್ಲಾಂಟೆಡ್ ಟ್ಯಾಂಕ್ಸ್ ಮಾಡ್ತಾ ಇರಾ, ನಿಮಗೆ ಆಕ್ವಾಸ್ಕೇಪಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ನಾಲೆಜ್ ಇದ್ರೆ ನೀನು ಟ್ರೈ ಮಾಡ್ಬೋದು, ಓಕೆನಾ. ಅದಾದಮೇಲೆ ಟ್ಯಾಂಕ್ಸ್ ಆಗಿರ್ಬೋದು, ಮತ್ತು ಟೆರರಿಯಮ್ಸ್ ಆಗಿರ್ಬೋದು, ಮತ್ತು ಬೀಟಾ ಫಿಶಸ್, ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಫಿಶಸ್ಗಿನ್ನ ಇವ್ರ ಹತ್ರ ಒಂದು ರೀತಿ ಯೂನಿಕ್ ಫಿಶಸ್ ಆಗಿರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಯೂನಿಕ್ ಫಿಶಸ್ ಥರನೇ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ ಇವ್ರ ಹತ್ರ, ಓಕೆನಾ. ಸೊ ಇನ್ನು ತೀರಾ ತಡ ಮಾಡೋಂಥದ್ದು ಬೇಡ, ಬನ್ನಿ ಬ್ರದರ್ನ ಮಾತಾಡಿಸ್ತೋಣ. ಸ್ಟಾಕ್ ಏನಿದೆ ನೋಡ್ಕೊಂಬರೋಣ, ಬನ್ನಿ. ಗುಡ್ ಈವ್ನಿಂಗ್ ಸರ್, ವೆಲ್ಕಮ್ ಟು ಬೀಟಾ ಫಾರೆಸ್ಟ್ ಅಗೇನ್. ಹೌದು, ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ವಿ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಹೌದು, ಬಂದರು, ತುಂಬ ಜನ ಬಂದರು, ಬೀಟಾಸ್ ಇಷ್ಟಪಟ್ಟರು. ನಮ್ಮ ಬೀಟಾ ಫಾರೆಸ್ಟಲ್ಲಿ ಅದರ ಕಲೆಕ್ಷನ್ಸು ತುಂಬ ಇಷ್ಟಪಟ್ಟರು, ಸ್ಪೆಸಿಫಿಕಲಿ ಡ್ರಿಫ್ಟ್ವುಡ್ಸ್ ಕಲೆಕ್ಷನ್ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಕಸ್ಟಮರ್ಸ್ ಎಲ್ಲ. ನಿಮ್ಮ ಶಾಪ್ ಆಲ್ಮೋಸ್ಟ್ ಹೇಳಿದ್ರೆ ಎಷ್ಟೊಂದು ನನಗೂ ಹೇಳಿದ್ರು, ಸ್ವಲ್ಪ ವೆರೈಟಿ ಆಗಿದೆ. ಹೌದು, ಅಕ್ವೇರಿಯಂ ಶಾಪ್ ಹೋಗೋದಕ್ಕೂ ಇಲ್ಲಿಗೆ ಬರೋದು ಒಂದು ರೀತಿ ಡಿಫ್ರೆಂಟ್ ವೈಬ್ ಕೊಡುತ್ತೆ ಅಂತ. ನಾವು ಸ್ವಲ್ಪ ಒಂದು ಯುನಿಕ್ ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡಿದೀವಿ. ಒಂಥರ ಇದು ರಸ್ಟಿಕ್ ಲುಕ್. ರಸ್ಟಿಕ್ ಲುಕ್ ಅಂದ್ರೆ ಹೆಂಗೆ, ನಿಮ್ಗೆ ಒಂದು ಬ್ಯಾಕ್ ಟು 1980s ಹೋದಂಗೆ ಒಂಥರ ನಿಮಗೆ ಲುಕ್ ಇರುತ್ತೆ ನಮ್ಮ ಶಾಪಲ್ಲಿ. ಆಮೇಲೆ ಇದು ನೇಚರ್ ಅಕ್ವೇರಿಯಂಸು ನೋಡ್ಬೋದು ನೀವಿಲ್ಲಿ. ಸೊ ಸೆಗ್ಮೆಂಟೆಡ್ ವೈಸ್. ಹೌದು ಹೌದು ಸರ್. ಈಗ ಫೈಟರ್ಸ್ ಬಂದಿದೆ ಹೊಸ ಸ್ಟಾಕ್ ನಮಗೆ. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್. ಸ್ಪೆಸಿಫಿಕಲಿ ಫೆದರ್ ಟೇಲ್ಸ್ ಬಂದಿದೆ ಸರ್, ನೀವು ಇಲ್ಲಿ ಚೆಕ್ ಮಾಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನಾರ್ಮಲ್ ನಿಮಗೆ ಕಮರ್ಷಿಯಲ್ ಗ್ರೇಡ್ ಥರ ಫೈಟರ್ಸ್ ಬರುತ್ತಲ್ಲ, ಹಾಫ್ ಮೂನ್ ಫುಲ್ ಮೂನ್ ಆ ಥರ ಇರಲ್ಲ ಇದು. ಇದ್ರದ್ದು ನೀವು ಟೇಲ್ ಪ್ಯಾಟರ್ನ್ ನೋಡಿದ್ರೆ ಒಂಥರ ಫೆದರ್ಗೆ ರೆಪ್ಲಿಕೇಟ್ ಮಾಡುತ್ತೆ. ಇದೆಲ್ಲ ಎಕ್ಸಾಟಿಕ್, ಇದರಲ್ಲೇ ಬರೋದು ಫೆದರ್ ಟೇಲ್ಸ್ ಎಲ್ಲ. ಈಸಿಲಿ ಅವೈಲಬಿಲಿಟಿ ಇರಲ್ಲ ಸರ್. ಇದೆಲ್ಲ ಥೈಲ್ಯಾಂಡ್ ಇಂಪೋರ್ಟ್ ಆಗೋದು ಸರ್. ಮೋಸ್ಟ್ ಆಫ್ ದ ಬೀಟಾಸ್ ಬರೋದು ನಿಮಗೆ ಥೈಲ್ಯಾಂಡ್ ಬಿಟ್ಟರೆ ಇಂಡೋನೇಷ್ಯಾ. ಹಾ, ಇದು ತುಂಬಾ ಲಿಮಿಟೆಡ್ ಬರುತ್ತೆ ಕ್ವಾಂಟಿಟಿ ಇದು. ಯಾಕಂದ್ರೆ ಇದನ್ನ ತುಂಬಾ ಕಡಿಮೆ ಜನ ಇಂಪೋರ್ಟ್ ಮಾಡಿಸ್ತಾರೆ, ಅದಕ್ಕೆ ಲ್ಯಾಂಡಿಂಗ್ ಕಾಸ್ಟ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇರುತ್ತೆ. ಆಮೇಲೆ ಫೆದರ್ಸು ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಇದು ನಿಮಗೆ ಫೆದರ್ ಟೇಲ್ ಫೈಟರ್ ಇಡಬೇಕಂದ್ರೆ ಸ್ವಲ್ಪ ಎಕ್ಸ್ಪರ್ಟೀಸ್ ಬೇಕಾಗತ್ತೆ ನಿಮಗೆ. ಯಾಕಂದ್ರೆ ದಿಸ್ ಕಮ್ಸ್ ವೆರಿ ಎಕ್ಸ್ಪೆನ್ಸಿವ್. ಟೇಲ್ ರಾಡ್ ಸ್ವಲ್ಪ ಟೇಲ್ ಪ್ಯಾಟರ್ನ್ ಚೇಂಜ್ ಆಯ್ತು ಅಂದ್ರೆ ಇಟ್ ಡಸಂಟ್ ಲುಕ್ ಗುಡ್. ಅದಕ್ಕೆ ಈ ತರ ಫಿಶ್ಗಳನ್ನ ಒಂದು ಪ್ರಾಪರ್ ಒಂದು 10-inch ಕ್ಯೂಬ್ ಆಯ್ತು, ಇಲ್ಲ 1-foot ಟ್ಯಾಂಕ್ ಅಲ್ಲಿ ಪ್ರಾಪರ್ ಹೀಟರ್ ಫಿಲ್ಟ್ರೇಷನ್ ಕೊಟ್ಟಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಇದ್ರೆ ಒಳ್ಳೇದು. ಈಗ ಸಮರ್ ಬಂದಿದೆ, ಸಮರಲ್ಲಿ ಅಷ್ಟು ಬೇಕಾಗಲ್ಲ, ಬಟ್ ವಿಂಟರ್ಸ್ ಅಲ್ಲಿ ಮ್ಯಾಂಡೇಟರಿ ನಾವು ಫಿಲ್ಟರ್ ಮೇಲೆ ಹೀಟರ್ ಕೊಟ್ಟರೆ ಬೆಟರ್ ಫೈಟರ್ಸ್ಗೆ. ಸರ್ ಮಿನಿಮಮ್ ಹೌದು 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 ಹೌದು. ಇದು ಯೂಶಲಿ ಇದು ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ಸಿನ್ಸ್ ಇಟ್ಸ್ ಅ ಲೈಬ್ರಂತ್ ಆರ್ಗನ್ ಫಿಶ್, ಇದಕ್ಕೆ ಒಂದು ಲೈಬ್ರಂತ್ ಅಂತ ಆರ್ಗನ್ ಇರುತ್ತೆ. ನೀರು ಒಳಗಡೆನೂ ಉಸಿರಾಡಬಹುದು, ನೀರು ಹೊರಗಡೆನೂ ಉಸಿರಾಡುತ್ತೆ. ಇದು ಬಬಲ್ಸ್ ಬಿಟ್ಕೊಳ್ಳೋದು ಬ್ರೀಡಿಂಗ್ ಟೈಮಲ್ಲಿ. ಸೊ ನೀರು ಹೊರಗಡೆನೂ ಉಸಿರಾಡಬಹುದು ಈ ಫಿಶ್. ಅದೇ ಒಂದು ನಮ್ಮ ಕಾನ್ಸೆಪ್ಟ್ ಏನಂದ್ರೆ, ಹೆಂಗಾದ್ರೂ ಹಾರಡಿದೆ ಒಂದು ಕಪ್ಪಲ್ಲಿ ಇಡೋಣ ಅಂತ, ದಟ್ ಇಸ್ ಅಬ್ಸೊಲ್ಯೂಟ್ಲಿ ರಾಂಗ್. ಕಪ್ಪಲ್ಲಿ ಯಾವತ್ತೂ ನಾವು ಫೈಟರ್ಸ್ ಅನ್ನ ಇಡಬಾರ್ದು ಸರ್. ಮಿನಿಮಮ್ ಒಂದು 8 liter, ಮಿನಿಮಮ್ ಒಂದು 8 liter ಟ್ಯಾಂಕ್ ಅನ್ನ ಇಟ್ಬಿಟ್ಟು. ಹಾ, ಮಿನಿಮಮ್ ಇಷ್ಟಾದ್ರೂ ಬೇಕು, ಒಂದು 8 liter ವಾಟರ್ ಹಿಡಿಯೋ ಅಷ್ಟಾದ್ರೂ ಬೇಕು. ಮಿನಿಮಮ್ ಸರ್, ಹಾ, ಅದ್ರಲ್ಲಿ ಒಂದೇ ಬೀಟಾ ಇದೆ, ಅದು ಕೂಡ ಫೆದರ್ ಟೇಲ್ ಅದು. ಸೊ ವಿಂಟರ್ಸ್ ಅಲ್ಲಿ ಸ್ವಲ್ಪ ಹೀಟರ್, ಒಂದು ಮೈಲ್ಡ್ ಫಿಲ್ಟ್ರೇಷನ್, ಒಂದು ನ್ಯಾನೋ ಫಿಲ್ಟರ್ಸ್ ಅಂತ ಬರುತ್ತೆ ಈಗ, ತುಂಬಾ ಕಂಪನಿ ಬ್ರ್ಯಾಂಡ್ಸ್ ಇದೆ. ಅದೊಂದು ನೀವು ಇಟ್ಟು ಸ್ವಲ್ಪ ವುಡ್ ಆಯ್ತು, ಏನಾದರೂ ಒಂದು ಹಿಡನ್ ಸ್ಪೇಸ್ ಕೊಟ್ಟರೆ ನಿಮ್ಮ ಫೈಟರ್ ಹೆಲ್ದಿಯಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಇರುತ್ತೆ ಟ್ಯಾಂಕ್ಸ್ ಅಲ್ಲಿ. ಇದರಲ್ಲಿ ಪ್ಲಕಾಟ್ಸು ಇದೆ. ಈಗ ಇದು ನೋಡ್ಬೋದು ನೀವು, ಇದು ಮ್ಯಾಸ್ಕೋಟ್ ಫೆದರ್ ಟೇಲ್, ಇದು ಹೊಸ ಸ್ಟಾಕ್ ಬಂದಿರೋದು. ನೀವು ಟೇಲ್ ಪ್ಯಾಟರ್ನ್ ನೋಡ್ಬೋದು ಎಷ್ಟು ಹೆವಿ ಡೆನ್ಸ್ ಇದೆ ಟೇಲ್ ಪ್ಯಾಟರ್ನ್ ಎಲ್ಲ, ಸ್ವಲ್ಪ ಯುನಿಕ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಮ್ಯಾಸ್ಕೋಟ್ ಫೆದರಲ್ಲೇ ಬರುತ್ತೆ. ಕಲರ್ ಪ್ಯಾಟರ್ನ್ ನೋಡ್ಬೋದು ಸರ್ ಎಷ್ಟು ಚೆನ್ನಾಗಿದೆ ಅಂತ. ಹೌದು ಹೌದು, ಇದಕ್ಕೆ ಮತ್ತೆ ನಾವು ಡ್ರ್ಯಾಗನ್ ಸ್ಕೇಲ್ ಅಂತೀವಿ, ಇದು ಕೂಡ ಫೆದರ್ ಟೇಲ್ ಕಾನ್ಸೆಪ್ಟ್. ಹೌದು,
ಇದು ನಿಮಗೆ ಸ್ವಲ್ಪ ಸೆಲಮೆಂಟರ್ ಕಲರ್ ಅಲ್ಲಿ ಬರುತ್ತೆ, ಮಿಕ್ಸ್ಡ್ ಕಲರ್. ಹೌದು ಮಿಕ್ಸ್ಡ್ ಕಲರ್ ಅಲ್ಲಿ. ಹೌದು ಹೌದು. ಓಕೆ, ಅದ್ರ ಪಕ್ಕದಲ್ಲಿ ಇರೋದು ಅದು ಬ್ಲೂ ಇದೆ, ಓಷನ್ ಬ್ಲೂ ಅದು. ಇಲ್ಲಿ ಬಂದ್ಬಿಟ್ಟು ಮೆಸ್ಕಾಟ್ ಇದೆ, ಇದು ಥೈ ಫ್ಲಾಗು ಅಂತೀವಿ ಇದಕ್ಕೆ. ಯು ಕ್ಯಾನ್ ಸಿ ದ ಕ್ವಾಲಿಟಿ ಡಿಫ್ರೆನ್ಸ್ ಸರ್, ಕ್ಲಿಯರ್ ಗೊತ್ತಾಗ್ಬಿಡುತ್ತೆ ಕ್ವಾಲಿಟೀಸ್ ಅಲ್ಲಿ. ಇಲ್ಲೊಂದಿದೆ, ಇದು ಫೆದರ್ ಟೇಲ್ ಬಟರ್ಫ್ಲೈ ಸಲಮಾಂಡರ್ ಇದು. ಇದು ಮ್ಯಾಸ್ಕಾಟ್ ಅಲ್ಲಿ ಬರುತ್ತೆ. ಹೌದು. ಸರ್ ಇದು ಬ್ಲೂ ಅಲ್ಲಿದೆ, ಓಷನ್ ಬ್ಲೂ ಅಲ್ಲಿದೆ. ಮಸ್ಟರ್ಡ್ ಗ್ಯಾಸ್ ಅಂತೀವಿ ನಾವು ಇದಕ್ಕೆ. ಹೌದು, ಸ್ವಲ್ಪ ನಿಮಗೆ ಓಷನ್ ಬ್ಲೂ ಗ್ರೀನ್ ಮಿಕ್ಸ್ ಇದೆ, ವೈಟ್ ಇದೆ, ಪ್ಯೂರ್ ವೈಟ್ ನಿಮಗೆ ಪ್ಲಾಟಿನಮ್ ವೈಟ್ ಫೆದರ್ ಟೈಲ್ ಇದೆ. ಅದು ಫ್ಲೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸರ್, ತುಂಬ ಪ್ರೀಮಿಯಂ ಕಾಣುತ್ತೆ ವೈಟ್. ಹೌದು, ನಮ್ಮ ಹತ್ರ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಬರುತ್ತೆ, ಒಂದು 30-40 ಈ ತರ ಸ್ಟಾಕ್ಸ್ ಅಲ್ಲಿ ಬರುತ್ತೆ. ಹಾ, ಕ್ವಾಂಟಿಟಿಯಲ್ಲೂ ಬೇಕಂದ್ರೆ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತರಿಸ್ಕೊಡ್ತೀವಿ ನಾವು. ನಾವು ಎದಕ್ಕಂದ್ರೆ ಲ್ಯಾಂಡಿಂಗ್ ಕಾಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಅದಕ್ಕೆ ನಾವು ಲಿಮಿಟೆಡ್ ಒಂದು 40-50 ನಂಬರ್ಸ್ ಅಲ್ಲಿ ತರಿಸೋದು ಫೆದರ್ ಟೈಲ್ಸ್ ಎಲ್ಲ. ಇನ್ ಕೇಸ್ ಯಾರಿಗಾದ್ರೂ ಒಳ್ಳೆ ಕ್ವಾಂಟಿಟಿ ಬೇಕಂದ್ರೆ ಅದು ನಾವು ಅರೇಂಜ್ ಮಾಡ್ತೀವಿ. ಇವಾಗ ನಿಮ್ಮ ಹತ್ರ ಬೇರೆ ಕಸ್ಟಮರ್ ಯಾರೋ ರೇರ್ ಇರುತ್ತೆ ಬೇಕು ತರಿಸ್ಕೊಡ್ತೀವಿ. ಆ ಥರ ಏನಿಲ್ಲ, ಸಿಂಗಲ್ ಪೀಸು ಹೇಳಿದ್ರೆ ತರಿಸ್ಕೊಡ್ತೀವಿ ನಾವು. ಏನು ಸಿಂಗಲ್ ಪೀಸ್ ವಿ ವಿಲ್ ಅರೇಂಜ್. ಇನ್ ಕೇಸ್ ಅವೈಲೇಬಲ್ ಇಲ್ಲ ಅಂದರೆ ಕಸ್ಟಮರ್ ಹ್ಯಾಸ್ ಟು ವೇಟ್ ಫಾರ್ ಸಮ್ ಡೇಸ್ ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಬ್ಯಾಕ್. ಇದು ಬಂದಿರೋದು ಥೈಲ್ಯಾಂಡ್ ಇಂಪೋರ್ಟ್ ಇದೆಲ್ಲ. ಸರ್ ಇದೆಲ್ಲ ಹೈಬ್ರಿಡ್ಸ್ ಅಂತೀವಿ ನಾವು, ಇದೆಲ್ಲ ವೈಲ್ಡ್ ಫೈಟರ್ಸನ್ನು ಜನ್ರೇಷನ್ ವೈಸ್ ಬ್ರೀಡ್ ಮಾಡಿ 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 ಈ ಹೈಬ್ರಿಡ್ಸನ್ನು ಕ್ರಿಯೇಟ್ ಮಾಡಿರೋದು. ನಿಮ್ಗೆ ಆ್ಯಕ್ಚುಲಿ ವೈಲ್ಡಲ್ಲಿ ಒಂದು 70-75 ವೆರೈಟೀಸ್ ಇದೆ ವಿಚ್ ಆರ್ ಅವೈಲೇಬಲ್ ಇನ್ ವೈಲ್ಡ್. ಆ್ಯಕ್ಚುಲಿ ನಾವು ಮಹಾಚಾ ವೈಲ್ಡಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮಹಾಚಾ ಹೇಳ್ಬೋದು, ರೂಬ್ರಾ ಅಂತ ಬರುತ್ತೆ, ಹೆಂಡ್ರಾ ಅಂತ ಬರುತ್ತೆ, ಆಪಿ ಆಪಿ, ಬ್ರೌನರ್ ಅಮ್ಮ, ಅಂಟುಟಾ, ತುಂಬ ವೆರೈಟೀಸ್ ಇದೆ. ಸೊ ಅದೆಲ್ಲ ಪ್ಯೂರ್ ವೈಲ್ಡಲ್ಲಿರೋದು, ಅವನ್ನೇ ನಾವು ಬ್ರೀಡಿಂಗ್ ಮಾಡಿ 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 ಈ ಥರ ಒಂದು ಹೈಬ್ರಿಡ್ ಜನ್ರೇಷನ್ಸ್ ಅನ್ನು ತಂದಿರೋದು. ಹೌದು. ಸೊ ಈಗ ಪ್ಲೆಕಾಟ್ಸ್ ಅಂತ ಬರುತ್ತೆ, ಹಾಫ್ ಮೂನ್ ಬರುತ್ತೆ, ಫುಲ್ ಮೂನ್ ಬರುತ್ತೆ, ನಿಮಗೆ ಫೆದರ್ ಟೇಲ್ಸ್ ಬರುತ್ತೆ, ಕ್ರೌನ್ ಟೇಲ್ ಬರುತ್ತೆ, ಜಾಯಿಂಟ್ ಅಂತ ಬರ್ತಾ ಇದೆ. ಹೌದು. ಆಮೇಲೆ ಹೈಬ್ರಿಡ್ ಏಲಿಯನ್ಸ್ ಬರ್ತಾ ಇದೆ, ವಿಚ್ ಆರ್ ವೆರಿ ಕ್ಲೋಸ್ಲಿ ರಿಲೇಟಿವ್ ಟು ದ ವೈಲ್ಡ್ ಇದು. ಆಮೇಲೆ ನಿಮಗೆ ಇಂಬೆಲಿಸ್ ಅಂತ ಬರುತ್ತೆ, ಸನ್ರೈಸ್ ಇಂಬೆಲಿಸ್ ಅಂತ ಬರುತ್ತೆ, ತುಂಬ ವೆರೈಟೀಸ್ ಇದೆ. ಸರ್ ತುಂಬ ರೇರ್ ಅಂದರೆ ನಾವು ವೈಲ್ಡ್ ಕಾಟ್ ಅಂತಲೇ ಹೇಳ್ಬೋದು. ವೈಲ್ಡ್ ಕಾಟಲ್ಲಿ ನಿಮಗೆ ದೇರ್ ಆರ್ ಲಾಟ್ ಆಫ್ ವೆರೈಟೀಸ್. ಅದೇ ಈಗ ಆಪಿ ಆಪಿ ಆಯಿತು, ಬ್ರೌನರಮ್ ಆಯಿತು, ಅಂಟುಟಾ ಆಯಿತು, ರುಬ್ರಾ ಆಯಿತು, ಹೆಂಡ್ರಾ ಆಯಿತು, ಮಹಾಚಾ ಆಯಿತು, ಸ್ಮಾರ್ಗಡಿನ ಆಯಿತು, ಇವೆಲ್ಲ ರೇರ್ ಅಂತ ಕನ್ಸಿಡರ್. ಸಪೋಸ್ ಹೋದ ತಕ್ಷಣವೇ ಸಿಗಲ್ಲ ನಿಮಗೆ, ವಿ ಹ್ಯಾವ್ ಟು ವೇಟ್ ಫಾರ್ ದೆಮ್. ವೇಟ್ ಮಾಡಿಬಿಟ್ಟು ನಾವು ತರಿಸ್ಬೋದು ಆ ಥರ ಫಿಶ್ಗಳನ್ನು. ಸೊ ಇಲ್ಲಿ ಜಾಯಿಂಟ್ ಇದೆ. ಜೈಂಟ್ ಅಂದ್ರೆ ಬಿಗ್ ಸೈಜ್. ಈಗ ಮಿನಿಮಮ್ ಇದು 6.5 ಸೆಂಟಿಮೀಟರ್ ಇದೆ. ಇದು ಇದಿನ್ನೂ ಪೊಟೆನ್ಶಿಯಲ್ ಇದೆ, ಇನ್ನೂ ತುಂಬಾ ಬೆಳೆಯುತ್ತೆ ಇದು. ಹೌದು. ಇದು ಕೂಡ ನಿಮಗೆ ಈಗ ವೈಲ್ಡ್ ಅಲ್ಲಿ ಅಂಟುಟಾ ಅಂತ ಬರುತ್ತೆ. ಅಂಟುಟಾ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವೈಲ್ಡ್ ಫೈಟರ್. ಅದು ಒಂಥರ ನೋಡೋಕ್ಕೆ ನಿಮಗೆ ಚೆನ್ನಾಗಿ ತರನೇ ಕಾಣುತ್ತೆ ಅದು. ಸೊ ಅದರದ್ದು ಕ್ಲೋಸ್ ಜನರೇಷನ್ ಇದು, ಅದರಿಂದನೇ ಇದು ನೆಕ್ಸ್ಟ್ ಹೈಬ್ರಿಡ್ ಮಾಡಿರೋದು. ಇದು ನಮ್ಮದು ಪರ್ಸನಲ್ ಕಲೆಕ್ಷನ್ ಸರ್. ಇದು ನೋಡ್ಬೋದು ಎಷ್ಟು ಆಕ್ಟಿವ್ ಇದೆ, ಎಷ್ಟು ರೆಸ್ಪಾನ್ಸಿವ್ ಇದೆ. ಇದು ತುಂಬ ರೆಸ್ಪಾನ್ಸಿವ್ ಇದೆ, ಸ್ವಲ್ಪ ಭಯ ಪಡಲ್ಲ ನೋಡಿ, ಇಲ್ಲಿ ಆರಾಮಾಗಿರುತ್ತೆ. ಇನ್ನೊಂದು ನೀವು ಎಲ್ಲರೂ ಯಾರು ಬೀಟ ಅಂದ ಬೇರೆ ಜಸ್ಟ್ ಬೌಲಲ್ಲಿ ಹಾಕಿ ಸಾಕ್ತಾರೆ ಅಂದ್ರೆ ಅವಲೇ ಹೇಳಿದ್ರಿ ಸೈಜ್ ಇರಬೇಕು ಅಂತ. ಇಲ್ಲಿ ಇದು ಪ್ಲಾಂಟೆಡ್ಸ್ ಎಲ್ಲ ಹಾಕಿದ್ರಲ್ಲ, ಪ್ಲಾಂಟ್ಸ್ ಹಾಕ್ಬೋದಾ ಅಂತ. ಸರ್ ಬೀಟ ಆ್ಯಕ್ಚುಲಿ ಒಂದು ಪ್ಲಾಂಟ್ಸನ್ನು ಇಷ್ಟಪಡೋ ಫಿಶ್ ಸರ್. ಅದು ಪ್ಲಾಂಟ್ಸ್ ಆಯಿತು, ಸ್ವಲ್ಪ ಟ್ಯಾನಿನ್ ಕಲರ್ ವಾಟರ್ ಆಯಿತು, ಸ್ಟೋನ್ಸ್ ಆಯಿತು, ಗ್ರೇವಲ್ ಆಯಿತು, ಈ ಥರ ನೀವು ಸ್ವಲ್ಪ ಒಂದು ಎನ್ಕ್ಲೋಸರ್ ಸ್ವಲ್ಪ ವಿತ್ ಲಾಡ್ ಆಫ್ ಯುನೋ ಪ್ಲಾಂಟ್ಸ್ ಆಯಿತು, ವುಡ್ ಆಯಿತು ಮಾಡಿದರೆ ಇಟ್ ಲವ್ಸ್ ಟು ಲೀವ್ ದೇರ್. ಬೇಸಿಕಲಿ ನೀವು ಬೇರೆ ವಿಡಿಯೋಸಲ್ಲೂ ನೋಡ್ಬೋದು, ಲೀಫ್ ಮೇಲೆ ರೆಸ್ಟ್ ಮಾಡ್ತಾ ಇರುತ್ತೆ ಫೈಟರ್ಸ್ ಎಲ್ಲ. ಸೊ ದೇ ಲವ್ ಟು ರೆಸ್ಟ್. ಆಮೇಲೆ ತುಂಬ ಇಂಟ್ರಾಕ್ಟಿವ್ ಫಿಶ್ ಅದು. ನೀವು ಒಂದು ಪ್ರಾಪರ್ ಅದಕ್ಕೆ ಒಂದು ಟ್ಯಾಂಕ್ ಎಲ್ಲ ಸೆಟಪ್ ಮಾಡಿಬಿಟ್ರೆ ನಿಮ್ಮ ಜೊತೆ ಒಳ್ಳೆ ಇಂಟ್ರಾಕ್ಟಿವ್ ಆಗಿರುತ್ತೆ. ಇಫ್ ಯು ನೇಮ್ ದೆಮ್ ಏನಾದರೂ ಒಂದು ಹೆಸರಿಟ್ಬಿಟ್ಟು ನೀವು ಕರೆದ್ರೆ ಇಟ್ ವಿಲ್ ಕಮ್ ಲೈಕ್ ಎ ಡಾಗ್ಸ್. ಹೌದು, ಒಂದು ಸ್ಮಾಲ್ ಹೌದು ಒಂದು ವಿಸಿಲ್ ಹಾಕಿದ್ರು ಬಂದ್ಬಿಡುತ್ತೆ. ಅದು ವಿಸಿಲನ್ನು ನೀವು ಪ್ರಾಕ್ಟೀಸ್ ಮಾಡಿಸಿದ್ರೆ ಫೈಟರ್ಗೆ ತುಂಬ ಇಂಟ್ರಾಕ್ಟಿವ್ ಇರುತ್ತೆ. ವೆರಿ ಫನ್ ಫಿಶ್ ಟು ಹ್ಯಾವ್,
ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಒಂದು ಚಿಕ್ಕ ಬೌಲ್ ಆಯ್ತು ಒಂದು, ಹೌದು ಆ ತರ ಮಾಡಬಾರ್ದು. ದಟ್ ಇಸ್ ಕೈಂಡ್ ಆಫ್ ಟಾರ್ಚರ್ ಫಾರ್ ದ ಫೈಟರ್ಸ್. ಇವಾಗ ಇಲ್ಲಿ ನೋಡಿದ್ರೆ ಎಲ್ಲ ಈ ಸೇಜ್ ಅಲ್ಲಿ ಬೀಟಾರ, ಇದಕ್ಕಿಂತ ಚಿಕ್ಕ, ಇದಕ್ಕಿಂತ ಚಿಕ್ಕದಿರತ್ತೆ. ಹೌದು, ಆ ಕಾರಣಕ್ಕೆ ನಾನು ಸೊ ಅಟ್ ಲೀಸ್ಟ್ ಒಂದು 5-8 liters ಆದ್ರೂ ಬೇಕು ಅದಕ್ಕೆ ಸಫಿಷಿಯಂಟ್ ಆಗಿ ಹ್ಯಾಪಿ ಆಗಿರಕ್ಕೆ. ಈಗ ನಮ್ಮ ಹತ್ರ ಇಲ್ಲಿ ರೆಗ್ಯುಲರ್ 3 ಆಗ್ತಾರತ್ತೆ ಫಿಶ್ ಎಲ್ಲ. ಸೊ ಹಾಗಾಗಿ ಬಟ್ ಸ್ಟಿಲ್ ನೀವು ನೋಡ್ಬೋದು ಒಂದು 2.5 liters ಕೆಪಾಸಿಟಿ ಇರೋ ಟ್ಯಾಂಕ್ಸ್ ಅಲ್ಲಿ ಇಟ್ಟಿದ್ದೀನಿ ನಾನು ಫೈಟರ್ಸ್ ಗಳನ್ನ. ಸೊ ಪರ್ಸನಲಿ ನಾನು ಇಡ್ಬೇಕಂದ್ರೆ ಐ ಪ್ರಿಫರ್ ಟು ಹ್ಯಾವ್ ಈ ತರ ಟ್ಯಾಂಕ್ಸ್ ಬೇಕು. ಹೌದು, ಬೇರೆ ಬ್ರೋ ಇನ್ನೇನು ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ? ಸರ್, ಈಗ ನಮ್ಮ ಹತ್ರ ಶ್ರಿಮ್ಸ್ ಅವೈಲೇಬಲ್ ಇದೆ. ಶ್ರಿಮ್ಸ್ ಅಲ್ಲಿ ನಿಮಗೆ ಆರೆಂಜ್ ಸಕುರಾ ಶ್ರಿಮ್ಸ್ ಅವೈಲೇಬಲ್ ಇದೆ. ಶ್ರಿಮ್ಸ್ ಎನಿ ಟೈಮ್ ಅವೈಲೇಬಲ್ ಇರತ್ತೆ ನನ್ನ ಹತ್ರ. ರೆಡ್ ಸಕುರಾ ಇದು, ಇದು ಚೆರಿ ರೆಡ್. ಇದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಆರೆಂಜ್ ಸಕುರಾಸ್ ಇದೆ. ಅದರಲ್ಲಿ ಬ್ರೀಡ್ ಆಗ್ತಾ ಇದೆ ಅದು. ಇದು ಚಾಕೋ. ಇದು ಇಲ್ಲಿ ನಿಮಗೆ ಎಲ್ಲೋ ಸಕುರಾಸ್ ಇದೆ. ಆಮೇಲೆ ಇದು ನಂದು ಶ್ರಿಂಪ್ ಬ್ರೀಡಿಂಗ್ ಟ್ಯಾಂಕ್. ಇದು ಇದರಲ್ಲಿ ನಂದು ಎಲ್ಲೋ ಸಕುರಾ ಬ್ರೀಡ್ ಆಗ್ತಾ ಇದೆ. ಆಮೇಲೆ ಅಮಾನೋ ಶ್ರಿಂಪ್ಸ್ ಇದೆ, ಕ್ರಿಸ್ಟಲ್ ಬ್ಲ್ಯಾಕ್ ಶ್ರಿಂಪ್ ಇದೆ ಇದರಲ್ಲಿ. ಹಾ, ಮಿಕ್ಸ್ ಇದೆ. ಅಮ್ಮನು ಅಲ್ಲಿದೆ ನೋಡಿ, ಕಲ್ ಮೇಲೆ ಕುಂತಿದೆ. ಅಮ್ಮನು ಶ್ರಿಂಪ್ ಅಲ್ಲಿ ಪೆಲೆಟ್ ಹಿಡಿದಿದೆ ನೋಡಿ, ಅದು ಪೆಲೆಟ್ ಮೇಲೆ 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 ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಇದೆ. ಅದು ಅಮ್ಮನು ಶ್ರಿಂಪ್. ಅದು ಎಲ್ಲೋ ಕಲರ್ ಇದು, ಎಲ್ಲೋ ಸಕುರಾ ಅಂತೀವಿ ಸರ್. ಸಕುರಾ ಒನ್ ಆಫ್ ದ ಬೆಸ್ಟ್ ಅಲಿಗೇಟರ್ಸ್ ಎಲ್ಲ. ಒಂದು ನೀವು ಪ್ಲಾಂಟೆಡ್ ಟ್ಯಾಂಕ್ ಅಲ್ಲಿ ಶ್ರಿಮ್ಸ್ ಬಿಟ್ರೆ ನೋಡಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಆಮೇಲೆ ಇಟ್ ವಿಲ್ ಕೀಪ್ ಯುವರ್ ಟ್ಯಾಂಕ್ ವೆರಿ ಕ್ಲೀನ್. ಆಮೇಲೆ ಹೌಸ್ ಡೆಕೋರ್ ಈ ತರ ನಮ್ಮ ಬಂಬೂ ಪ್ಲಾಂಟ್ಸ್ ಸಿಗುತ್ತೆ. ಸ್ವಲ್ಪ ಯುನಿಕ್ ಆಗಿರುತ್ತೆ, ಒಂದು ಬಿಗ್ ವೈನ್ ಗ್ಲಾಸ್. ಇಟ್ ಲುಕ್ಸ್ ವೆರಿ ಯುನಿಕ್. ಹಾ, ಇದು ವಾಸ್ತು ಅಂತಾನು ಕನ್ಸಿಡರ್ ಮಾಡ್ತಾರೆ. ಫ್ಯಾಂಗ್ ಶೂ ವಾಸ್ತು ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಯುನಿಕ್ ಆಗಿದೆ. ಒಂಥರ ಬಿಗ್ ವೈನ್ ಇದೆಲ್ಲ ಕ್ರಿಯೇಟ್ ಮಾಡಿರೋದು ಸರ್. ಇದು ಇದೆಲ್ಲ ನ್ಯಾಚುರಲ್ ಬರಲ್ಲ. ಇದಕ್ಕೆ ವೈರ್ ಕಟ್ಟಿ ಈ ತರ ಸ್ಪ್ರಿಂಗ್ ತರ ಕರ್ವ್ ಆಗಿರುತ್ತೆ ಅದು. ಆಮೇಲೆ ಇಂಪೋರ್ಟೆಡ್ ಟ್ಯಾಂಕ್ಸ್ ಹೊಸ ಸ್ಟಾಕ್ ಬಂದಿದೆ. ಇದು ಕ್ಯೂಬ್ 45 centimeter ಕ್ಯೂಬ್ ಟ್ಯಾಂಕ್. ಇದು ಅಲ್ಟ್ರಾ ಕ್ಲಿಯರ್ ಇಂಪೋರ್ಟೆಡ್. ಆಮೇಲೆ ಡ್ರಿಫ್ಟ್ ಫ್ರೂಟ್ಸ್ ಬಂದಿದೆ. ಡ್ರಿಫ್ಟ್ ಫ್ರೂಟ್ ಕಲೆಕ್ಷನ್ ನೀವು ನೋಡ್ಬೋದು ಯಾವ ತರ ಇದೆ. ಒಂದು ಸ್ಮಾಲ್ ನಿಮಗೆ ಒಂದು 3 inches ಹಿಡಿದು ನನ್ನ ಹತ್ರ ನಿಮಗೆ 10 feet ಟ್ಯಾಂಕ್ಸ್ಗೂ 10-12 feet ಟ್ಯಾಂಕ್ಸ್ಗೂ ಡ್ರಿಫ್ಟ್ ಫ್ರೂಟ್ ನಾವು ಸಪ್ಲೈ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಡ್ರಿಫ್ಟ್ ಫ್ರೂಟ್ ಕಲೆಕ್ಷನ್ ಅಲ್ಲಿ ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ಟ್ಯಾಂಕ್ ಕಲೆಕ್ಷನ್, ನಮ್ದು ಎಲ್ಲ ಇಂಪೋರ್ಟೆಡ್ ಟ್ಯಾಂಕ್ಸೇ ಇರುತ್ತೆ ಇಲ್ಲಿ. ಆಮೇಲೆ ಮೇಲೆ ಸರ್, ಇದು 45 centimeter. ಇದು ಎಲ್ಲ ಪ್ಲಾಂಟೆಡ್ ಟ್ಯಾಂಕ್. ನಾವು ಮಾಡ್ಬೇಕಂದ್ರೆ ಮಿನಿಮಮ್ 1 feet ಆದ್ರೂ ಟ್ಯಾಂಕ್ ರೆಕಮೆಂಡೆಡ್ ಮಿನಿಮಮ್. ಅದು ಬೇರ್ ಮಿನಿಮಮ್ 1 feet ಆದ್ರೂ ಟ್ಯಾಂಕ್ ಬೇಕು. ಹೌದು ಹೌದು. ಫುಡ್ ಅವೈಲೇಬಲ್ ಇದೆ ನಿಮಗೆ. ಹೌದು, ವೆರೈಟೀಸ್ ಆಫ್ ಫುಡ್ ಇದೆ. ಆಮೇಲೆ ಲೈಫ್ ಆಯು, ಸ್ಪೆಸಿಫಿಕ್ಲಿ ಲೈಫ್ ಆಯು ಪ್ರಾಡಕ್ಟ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಸರ್, ಬೀಟಾಸ್ಗಂದ್ರೆ ಎನಿ ಕಂಪನಿ ಯೂಸ್, ಸಿಂಕಿಂಗ್ ಪ್ಯಾಲೆಟ್ ಆದ್ರೆ ಬೆಸ್ಟ್ ಸರ್. ಈಗ ನನಗೆ ಪರ್ಸನಲಿ ಕೇಳಿದ್ರೆ ಐ ಪ್ರಿಫರ್ ಟು ಗೋ ವಿತ್ ಲೈಫ್ ಆಯು. ಲೈಫ್ ಆಯು ಇದು, ಹೌದು, ಟ್ರಾಪಿಕಲ್ ಟ್ರೀಟ್ಸ್ ಅಂತ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದು, ಐ ಗಿವ್ ಆನ್ ಅ ರೆಗ್ಯುಲರ್ ಬೇಸಿಸ್. ನೆಕ್ಸ್ಟ್ ಮೈ ಫೇವ್ರೇಟ್ ಈಸ್ ಇಂಟಾನ್ ಅಂತ ಬರುತ್ತೆ ನಮ್ದು ಅಗೇನ್. ಹೌದು, ಇಂಡಿಯನ್ ಕಂಪ್ನಿನೇ. ಈವನ್ ಲೈಫ್ ಆಯುನು ಇಂಡಿಯನ್ ಕಂಪ್ನಿ, ಇಂಟಾನ್ ಅಂತ ಬರುತ್ತೆ. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನಾವು ಕನ್ಸಿಡರ್ ಮಾಡ್ಬೋದು. ಆಮೇಲೆ ಹಿಕಾರಿ ಚೆನ್ನಾಗಿ ಬರುತ್ತೆ. ಹಿಕಾರಿ ಮೂರು ಪ್ರಾಡಕ್ಟ್ಸ್ ಐ ರೆಕಮೆಂಡ್. ಆಮೇಲೆ ಅಕ್ವಾಟಿಕ್ ರೆಮಿಡೀಸ್ದವ್ರದ್ದು ನಿಮಗೆ ಒಂದು ವೈಲ್ಡ್ ಟ್ರೀಟ್ಸ್ ಅಂತ ಬರುತ್ತೆ, ವೈಲ್ಡ್ ಬೈಟ್ಸ್ ಅಂತ. ಸೊ ಈ 4 products ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಫೈಟರ್ಸ್ ಎಲ್ಲ. ಸರ್, ಈಗ ಇದರಲ್ಲಿ ಒಂದು 8 inches ಸ್ಟಾರ್ಟ್ ಇದೆ. 8 inches, 10 inches, 12 inches. ಇಲ್ಲಿ ಯು ಟ್ಯಾಂಕ್ಸು ಇದೆ, ಮೋಲ್ಡ್ ಟ್ಯಾಂಕ್ಸು. ನನ್ನ ಹತ್ರ 1 feet ಇಂದ ಸ್ಟಾರ್ಟ್ ಆಗುತ್ತೆ. ಫೈಬರ್ ಅಥವಾ ಗ್ಲಾಸ್? ಇದು ಗ್ಲಾಸ್ ಸರ್. ಇದೆಲ್ಲ ಅಲ್ಟ್ರಾ ಕ್ಲಿಯರ್ ಗ್ಲಾಸ್ ಇರುತ್ತೆ. ಫಿನಿಶಿಂಗು ನಿಮಗೆ ಪ್ರೀಮಿಯಂ ಆಗಿರುತ್ತೆ ಇದರಲ್ಲಿ, ತುಂಬ ಸೂಪೀರಿಯರ್. ಗ್ಲಾಸ್ ಈಸ್ ಆಲ್ವೇಸ್ ಬೆಸ್ಟ್ ಸರ್. ಗ್ಲಾಸ್ ಎದಕ್ಕಂದ್ರೆ ನಿಮಗೆ ಫೈಬರ್, ನೀವು ಅಕ್ರೆಲಿಕ್ ಫೈಬರ್ ಹಾಕಿದ್ರೆ ಒಂದು ಕ್ಲಾರಿಟಿ ಇರಲ್ಲ ಮುಂದೆ ನಿಮಗೆ. ಗ್ಲಾಸ್ ನೀವು ಒಂದು 20 years ಇಟ್ಟರು ನೀವು ಪ್ರಾಪರ್ ಮೇಂಟೈನ್ ಮಾಡಿದ್ರೆ ಆ ಕ್ಲಾರಿಟಿ ಆಸ್ ಇಟ್ ಈಸ್ ಇರುತ್ತೆ ಗ್ಲಾಸ್ದು. ಸೊ ಅಲ್ಟ್ರಾ ಕ್ಲಿಯರ್ ಗ್ಲಾಸ್ ಅಂದರೆ ಇಟ್ಸ್ ಕೈಂಡ್ ಆಫ್ ಇನ್ನು ಕ್ಲಾರಿಟಿನೂ ಚೆನ್ನಾಗಿರುತ್ತೆ ಅದರಲ್ಲಿ. ಬ್ಲರ್ ಆಗುತ್ತೆ ಅದು ಬರ್ತಾ ಬರ್ತಾ, ಅಷ್ಟು ಕ್ಲಿಯರ್ ಇರಲ್ಲ. ಡ್ರಿಫ್ಟ್ ಕಲೆಕ್ಷನ್ ಇಲ್ಲಿ ನೋಡ್ಬೋದು. ಸೊ ನಮ್ಮ ಹತ್ರ ನಿಮಗೆ ಈ ತರ ಸ್ಪೈಡರ್ ವುಡ್ ಸಿಗುತ್ತೆ.
ಸರ್ ಸ್ವಲ್ಪ ಡ್ರಿಫ್ಟ್ವುಡ್ಸ್ ರೂಟ್ ಇಂದ ಬರುತ್ತೆ, ಸ್ವಲ್ಪ ನಿಮಗೆ ನಾವು ಬ್ರಾಂಚಸ್ ಅಂತೀವಲ್ಲ ಟ್ರೀ ಬ್ರಾಂಚಸ್, ಡೆಡ್ ಬ್ರಾಂಚಸ್ ಏನಿರುತ್ತಲ್ಲ ಅದರಿಂದ ಬರುತ್ತೆ, ಟ್ವಿಕ್ಸ್ ಇಂದ ಸ್ವಲ್ಪ ಬರುತ್ತೆ. ಕಂಪ್ಲೀಟ್ಲಿ ಡ್ರಿಫ್ಟ್ವುಡ್ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಡೆಡ್ ವುಡ್ ವಿಚ್ ಇಸ್ ಸೀಸನ್ಡ್ ಇನ್ ದ ವಾಟರ್ ಅಂಡ್ ಡೈರೆಕ್ಟ್ ಸನ್ಲೈಟ್. ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಇದೆ ನೋಡಿ, ದಿಸ್ ಇಸ್ ನಾವು ಸ್ವಲ್ಪ ಕರ್ವಿ ಕರ್ವಿ ಇದ್ದಕ್ಕೆ ವಿ ಕಾಲ್ ಇಟ್ ಆಸ್ ಅ ಸ್ಪೈಡರ್ ವುಡ್. ಅಲ್ಲಿರೋದೆಲ್ಲ ನಿಮಗೆ ಇದು ನೋಡಿ ಒನ್ ಕೈಂಡ್ ಆಫ್ ಅ ಬ್ರಾಂಚ್ ಬ್ರಾಂಚ್ ತರ ಅದು ಟ್ರೀ ಇದು. ಇವೆಲ್ಲ ನಾವು ಬಾಗ್ ವುಡ್ ಅಂತೀವಿ ಸರ್. ಈ ಥರನೂ ವುಡ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಇದಕ್ಕೆ ಶ್ರಿಂಪ್ ವುಡ್ ಅಂತೀವಿ, ಹನಿಕಾಮ್ ವುಡ್ ಅಂತೀವಿ. ನೀವೊಂದು ಅಕ್ವಾಸ್ಕೇಪ್ ಮಾಡ್ಬೇಕಂದ್ರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಇದು. ಇದರಲ್ಲಿ ಡ್ರೈ ಹಾರ್ಡ್ಸ್ಕೇಪು ಮಾಡ್ಬೋದು, ವಿತ್ ಪ್ಲಾಂಟೆಡು ಮಾಡ್ಬೋದು ನೀವು. ಸೊ ಇಲ್ಲಿ ಇನ್ನೊಂದು ಯುನಿಕ್ ವುಡ್ ಇದೆ ನನ್ನ ಹತ್ರ, ಇದು ಕೂಡ ಸ್ಲಿಮ್ ವುಡ್ ಅಂತೀವಿ ಇದಕ್ಕೆ, ಸ್ಲಿಮ್ ವುಡ್ ಅಂತ. ಇದು ತುಂಬ ಅಕ್ವಾಸ್ಕೇಪರ್ಸ್ ಪ್ರಿಫರ್ ಮಾಡ್ತಾರೆ ಈ ಥರ ವುಡ್ಡನ್ನು ಯೂಸ್ ಮಾಡೋಕ್ಕೆ. ಒಂಥರ ನಿಮಗೆ ಒಳ್ಳೆ ಒಂದು ಡಿಸೈನ್ ಕ್ರಿಯೇಟ್ ಮಾಡುತ್ತೆ ಇದು ಟ್ಯಾಂಕ್ಸಲ್ಲಿ. ತುಂಬ ಪ್ರಿಫರೇಬಲ್ ವುಡ್ ಇದು ಸ್ಲಿಮ್ ವುಡ್ ಅಂತ. ಹೌದು, ತುಂಬ ವೆರೈಟೀಸ್ ಇದೆ. ಆಮೇಲೆ ಇದು ಬಾಗ್ ವುಡ್, ಇದು ಬಾಗ್ ಬಾಗ್ ವುಡ್ ಅಂತೀವಿ ಇದಕ್ಕೆ. ಸೊ ಈ ಥರ ವುಡ್ ಅವೈಲೇಬಲ್ ಇರುತ್ತೆ. ಆಗಲ್ಲ ಆಗಲ್ಲ, ಸೀಸನ್ ಆಗಿ ತಾನೇ ಪ್ರೊಸೆಸ್ ಆಗಿ ಬಂದಿರಬೇಕದು. ಅದು ಮೇಲೆ ಇರೋದು ಅಜಿಲಿಯನ್ ವುಡ್, ಅದು ಅಜಿಲಿಯನ್ ವುಡ್. ಇದು ಬಂದ್ಬಿಟ್ಟು ಇದು ನನ್ನ ಪರ್ಸನಲ್ ಕಲೆಕ್ಷನ್ ಅಲ್ಲಿ ಇರೋದು. ಇದು ಕೂಡ ನನ್ನ ಪರ್ಸನಲ್ ಕಲೆಕ್ಷನ್, ದೊಡ್ಡದೆಲ್ಲ ನೀವು ನೋಡ್ತಾ ಇದೀರ ಮೇಲೆ. ಸೊ ಒಂದು ಸ್ಮಾಲ್ ಟ್ಯಾಂಕ್ ಇಂದ ಹಿಡಿದು ನಿಮಗೆ ಬಿಗ್ ಟ್ಯಾಂಕ್ಗೂ ನಾವು ಡ್ರಿಫ್ಟ್ ಸಪ್ಲೈ ಮಾಡ್ತೀವಿ. ಆಮೇಲೆ ಸ್ಟೋನ್ ನೋಡ್ಬೋದು ಇಲ್ಲಿ, ಲವರ್ ಓಕ್ ಹೊಸ ಸ್ಟಾಕ್ ಬಂದಿದೆ, ಬ್ಲ್ಯಾಕ್ ಲವರ್ ಓಕ್. ಹೌದು, ಬ್ಲ್ಯಾಕ್ ಲವರ್ ಓಕ್ ಸರ್. ಅದು ನಿಮ್ಗೆ ರಾಕ್ ಅಲ್ಲೂ ನನ್ನ ಹತ್ರ ನಿಮಗೆ ಸೈರಿ ರಾಕ್ ಅವೈಲೇಬಲ್ ಇರುತ್ತೆ, ಡ್ರ್ಯಾಗನ್ ಇರುತ್ತೆ, ಫ್ರೋಡೋ ಇರುತ್ತೆ. ಹಾಂ, ಸೇಮ್ ಅದೇ. ಅಲ್ಲಿರೋದು ಬೇರೆ ಬೇರೆ ವೆರೈಟೀಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಸೈರಿ ಸ್ಟೋನ್, ಇದು ಹೌದು. ಇದರಲ್ಲಿ ನಿಮಗೆ ಸ್ಮಾಲ್ ಪೀಸ್ ಇಂದ ಹಿಡಿದು ದೊಡ್ಡ ಪೀಸು ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಕೆ ಜಿ ವೈಸ್ ಸರ್, ಹೌದು. ನನ್ನ ಹತ್ರ ನಿಮಗೆ 100 ರುಪೀಸ್ ಕೆ ಜಿಯಿಂದ ಹಿಡಿದು ಅಪ್ ಟು 1500 ವರೆಗೂ ಕೆ ಜಿ ಸಿಗುತ್ತೆ. ಹೌದು, ರೈನೋ ಸ್ಟೋನ್ ಅಂತ ಇಲ್ಲೊಂದು ಇದೆ ನೋಡಿ, ಇದು ರೈನೋ ಸ್ಟೋನ್ ಅಂತ. ಇದೆಲ್ಲ ನಿಮಗೆ 1400 ರುಪೀಸ್ ಕೆ ಜಿ ಆಗುತ್ತೆ. ಇದು ಕೂಡ ನೀವು ಅಕ್ವಾಸ್ಕೇಪಿಂಗ್ ಯೂಸ್ ಮಾಡ್ಬೋದು ಸರ್. ಇದು ಫ್ರೋಡೋ ಸ್ಟೋನ್ ಅಂತ, ಇದು ಕೂಡ ನಾವು ಅಕ್ವಾಸ್ಕೇಪಿಂಗ್ಗೆ ತುಂಬ ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಇಲ್ಲಿ ಕೂಡ ಸ್ವಲ್ಪ ಬಾಗ್ ವುಡ್ ಕಲೆಕ್ಷನ್ ಇದೆ. ಇದು ಆಲ್ರೆಡಿ ಕಸ್ಟಮರ್ ಬುಕ್ ಮಾಡಿರೋದು. ಇದು ಇಲ್ಲಿ ನಿಮಗೆ ಡ್ರ್ಯಾಗನ್ ಸ್ಟೋನ್ ಇದೆ, ಹೌದು. ಆಮೇಲೆ ನ್ಯಾಚುರಲ್ ರಿವರ್ ಸ್ಟೋನ್ ಸಿಗುತ್ತೆ ನಮ್ಮ ಹತ್ರ, ರಿವರ್ ಪೆಬಲ್ ಸಿಗುತ್ತೆ. ಈಗ ಇನ್ನೊಂದು ಶಿಪ್ಮೆಂಟ್ ಬರ್ತಾ ಇದೆ, ಅರೌಂಡ್ 3 ಕ್ವಿಂಟಲ್ ಬ್ಲ್ಯಾಕ್ ರಿವರ್ ಪೆಬಲ್ಸ್ ಬರ್ತಾ ಇದೆ ನನ್ನ ಹತ್ರ. ತುಂಬ ಯುನಿಕ್ ಆಗಿರುತ್ತೆ ಅದು. ಇದಂತೂ ಪ್ಲಾಂಟ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ಎನಿ ಅಕ್ವಾಟಿಕ್ ಪ್ಲಾಂಟ್ ಇನ್ ಕೇಸ್ ಅವೈಲೇಬಲ್ ಇಲ್ಲ ಅಂದ್ರೆ ತರಿಸ್ಕೊಡ್ತೀವಿ ಸರ್ ಕಸ್ಟಮರ್ಗೆ. ಇದೆಲ್ಲ ಗಾರ್ಡನ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತೀವಿ ನಾವು ಇದಕ್ಕೆ. ಸೊ ಈಗ ಪೀಸ್ ಅಲ್ಲಿ ನೋಡಬಹುದು ನೀವು ಗಾರ್ಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಾ ಇರುತ್ತೆ. ಇದು ಬಂದ್ಬಿಟ್ಟು ವಾಟರ್ ಅಂಬ್ರೆಲ್ಲ ಅಂತ. ಇದೆಲ್ಲ ಯೂಶಲಿ ಒಂದು ಗಾರ್ಡನ್ ಅಲ್ಲಿ ಬೆಳೆಯುವಂತ ಪ್ಲಾಂಟ್ಸ್ ಗಳು. ಅದು ಮಿಸ್ಟ್ ಮೇಕರ್ ಸರ್, ಅದು ಮಿಸ್ಟ್ ಹಾಕಿದೀವಿ ಅದರಲ್ಲಿ. ಸೊ ಅದು ವಾಟರ್ ಅನ್ನ ವೇಪ್ ಮಾಡಿ ಮಿಸ್ಟ್ ಕ್ರಿಯೇಟ್ ಮಾಡುತ್ತೆ. ಮನೆಯಲ್ಲಿ ಬೆಸ್ಟ್ ಸರ್, ಇದು ಬೆಸ್ಟ್, ಇದು ಬೆಸ್ಟ್ ಫಾರ್ ದ ಹೌಸ್ ಆಕ್ಚುಲಿ. ತುಂಬಾ ಚೆನ್ನಾಗಿರುತ್ತೆ, ಇವನ್ ಕಾರ್ಪೊರೇಟ್ಸ್ಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಹತ್ರ ಕಂಪನಿ ಆರ್ಡರ್ಸ್ ಇರುತ್ತಲ್ಲ, ಸೊ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ವಿ ವಿಲ್ ಡೆಲಿವರ್ ಸರ್. ಅಂದ್ರೆ ಎಂಪ್ಲಾಯಿನು ಸ್ವಲ್ಪ ನೋಡಿದ ತಕ್ಷಣ ನಿಮಗೆ ಒಂಥರ ಖುಷಿ ಆಗುತ್ತೆ, ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾರ್ಪೊರೇಟ್ಸ್ಗೂ ಡೆಲಿವರಿ ಜಾಸ್ತಿ ನಮ್ದು, ಟ್ಯಾಂಕ್ಸ್ ಎಲ್ಲ ಕೊಡೋದು. ಇದು ಲಾಸ್ಟ್ ಟೈಮ್ ಬಂದಾಗಿತ್ತಲ್ಲ ಇದು? ಹಾ, ಬಯೋಟೋಪ್, ಅದು ಪ್ಯಾಲಿಡೋರಿಯಂ ಸರ್. ಅದು ಅದರಲ್ಲೂ ಮಿಸ್ಟ್ ಇದೆ. ಹಾ, ಅದರಲ್ಲಿ ಅದು ವೈಲ್ಡ್ ಸ್ಪ್ಲೆಂಡಿನ್ಸ್ ಅಂತ ಸನ್ರೈಸ್. ಆಮೇಲೆ ಬ್ಯಾಡೀಸ್ ಇದೆ ಅದರಲ್ಲಿ, ತುಂಬಾ ಚಿಕ್ಕದ. ಹೌದು, ಅದು ನಮ್ಮ ಇಂಡಿಯಾ ಫಿಶ್, ಇದು ಬ್ಯಾಡೀಸ್ ಅಂತ, ಸ್ಕಾರ್ಲೆಟ್ ಬ್ಯಾಡೀಸ್ ಅಂತಾರೆ. ಇಲ್ಲಿ ಮಿಸ್ಟ್ ನೋಡಬಹುದು, ಮಿಸ್ಟ್ ಬರ್ತಾರೆ. ಮಾಡ್ತಾ ಇರ್ತೀನಿ ಸರ್, ಅಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ಒಮ್ಮೊಮ್ಮೆ ಅಡ್ವೆಂಚರ್ ಟ್ರಿಪ್ಸ್ ಹೋಗ್ತಾ ಇರ್ತೀನಿ ನಾನು. ಯಾವ್ದು ಸರ್?
ಫಿಶ್ ಬಗ್ಗೆ ನೀವು ಕಂಡಿಡಿತೀರಾ, ಇಂಡಿಯನ್ ಫಿಶಸ್ ರಿವರ್ ಕಡೆ ಹೋಗ್ಬಿಟ್ಟು ಇದು ಮಾಡ್ತಿರಲ್ಲ, ಅಕ್ವಾಸ್ಕೇಪಿಂಗ್ ಅಂತ ಅದಕ್ಕೆ ಇಲ್ಲ ಅಕ್ವಾಸ್ಕೇಪ್. ಅಕ್ವಾಸ್ಕೇಪಿಂಗ್ ಅಂದ್ರೆ ಇದು ಅದಕ್ಕೆ ಏನಂತ ಹೇಳಿ ಸರ್, ಅದು ಹಂಗೆ ಜಸ್ಟ್ ನಾವು ಅಡ್ವೆಂಚರ್ಗೆ ಹೋಗೋದು, ಹಾಬಿ ಅಂತ. ನಾನು ಒಂದು ಅಡ್ವೆಂಚರ್ಗೆ ಹೋಗಿ ಒಂದು ಯಾವುದಾದ್ರೂ ಒಂದು ಇಂಡಿಯನ್ ಫಿಶ್ ನದಿಯಲ್ಲಿ ನೋಡೋಕೆ ತುಂಬ ಖುಷಿ ನಮಗೆ. ಈಗ ಇಲ್ಲಿ ಮೆಲನ್ ಬಾರ್ಬ್ಸ್ ಅಂತ ಇದೆ ಇಲ್ಲಿ, ಈ ಮೆಲನ್ ಬಾರ್ಬ್ಸ್ ನಿಮಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗತ್ತೆ. ಹೌದು, ನಮ್ಮ ಇಂಡಿಯನ್ ಇದು ವೆಸ್ಟರ್ನ್ ಘಾಟ್ ರಿವರ್ ಅಲ್ಲಿ ಸಿಗತ್ತೆ. ಬಟ್ ಈ ಫಿಶ್ ಅನ್ನ ನೀವು ರಿಯಲ್ ರಿವರ್ ಅಲ್ಲಿ ಏನ್ ನೋಡ್ತಿರಲ್ಲ ಅದು ಖುಷಿ ನಿಮಗೆ ಜಾಸ್ತಿ ಕೊಡತ್ತೆ. ಸೊ ಅದೇ ಒಂದು ಅಡ್ವೆಂಚರ್ ಮಾಡೋಕ್ಕೆ ನಾವು ಅಟ್ಲೀಸ್ಟ್ ಒಂದು 2 ಮಂತ್ ಒನ್ಸ್ ನಾನು ಟ್ರಿಪ್ ಹೋಗ್ತಾ ಇರ್ತೀನಿ, ಒಂದು 2-3 ಡೇಸ್. ಸೊ ಅಂದ್ರೆ ಮೈಂಡ್ ನಮಗೂ ಸ್ವಲ್ಪ ರೆಜುವಿನೇಟ್ ರಿಫ್ರೆಶ್ ಆಗುತ್ತೆ. ಹೌದು ಹೌದು, ಇದರಲ್ಲೆಲ್ಲ ಫೋನ್ಸ್ ಇದೆ, ಆಮೇಲೆ ಅನುಬಿಯಸ್ ಇದೆ, ಸ್ವಲ್ಪ ಹೈಡ್ರೋಕೋಟೆಲ್ ಇದೆ. ಇದರ ಸೇಲ್ಗೆ ಕೊಡೋದು ನಾವು ಕಸ್ಟಮರ್ಗೆ. ನೀವು ನೋಡ್ಬೋದು, ನಾವು ಸೆಲ್ಲಿಂಗ್ ಪ್ಲಾಂಟ್ಸ್ಗು CO2 ಸಪ್ಲೈ ಮಾಡ್ತೀವಿ ಸರ್, ಹೆಲ್ತ್ ಸ್ವಲ್ಪ ಚೆನ್ನಾಗಿಡೋಣ ಅಂತ ಪ್ಲಾಂಟ್ಸ್ ಎಲ್ಲ. ಇವೆಲ್ಲ ನಾವು ಬೇಬಿ ಅನುಬಿಯಸ್ ನಾವೇ ಪ್ರೊಪೋಗೇಟ್ ಮಾಡಿರೋದು ಇದು, ಅದು ಕೂಡ ಸೇಲ್ಗೆ ಇರುತ್ತೆ. ಇವಾಗ ಪ್ಲಾಂಟೆಡ್ ಟ್ಯಾಂಕ್ಸ್ ಅಂದ್ರೆ ಇಷ್ಟಲ್ ಪ್ಲಾಂಟ್ ಹಾಕ್ಲೇಬೇಕಾ ಅಥವಾ ಸಿಂಗಲ್ ಪ್ಲಾಂಟ್ ಇಕ್ಕೂ ಮಾಡ್ಬೋದಾ, ಹೇಗೆ ಸರ್? ಸಿಂಗಲ್ ಪ್ಲಾಂಟ್ ಇದ್ರೆ ನಿಮ್ಗೆ ಅಷ್ಟು ರಿಸಲ್ಟ್ ಚೆನ್ನಾಗಿರಲ್ಲ. ಯಾವುದೇ ಒಂದು ಸ್ಪೀಸಸ್ ಪ್ಲಾಂಟ್ ನೀವು ಹಾಕಿದ್ರೆ ಸರ್, ಈವನ್ ಪ್ಲಾಂಟ್ಸ್ ಆಯಿತು, ಟ್ರೀಸ್ ಆಯಿತು, ದೇ ಜನರೇಟ್ ದ ಹಾರ್ಮೋನ್ಸ್. ನೀವು ಒಂದು ಜಾತಿದು ಒಂದೇ ಗುಂಪು ಇಫ್ ಯು ಕೀಪ್ ಅಲ್ಲ ಟ್ಯಾಂಕಲ್ಲಿ, ಅವಾಗ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪ್ಲಾಂಟ್ಸ್ದೆಲ್ಲ. ಸೊ ಅಟ್ಲೀಸ್ಟ್ ಒಂದು ಸ್ಪೀಸಸ್ ಆಫ್ ಪ್ಲಾಂಟ್ ನೀವು ಕಂಬೈನ್ ಇಡಬೇಕು, ಗುಂಪು ಗುಂಪಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಒಂದು ಸ್ಪೆಷಲ್ ಫಿಶ್ ಇದೆ ನೋಡಿ, ದಿಸ್ ಇಸ್ ಮೈ ಪರ್ಸನಲ್ ಕಲೆಕ್ಷನ್. ಇದಕ್ಕೆ ಒಡಿಸಾ ಬಾರ್ ಬಂತೀವಿ, ಕಲರೇಷನ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫಿಶ್ದು. ಒಡಿಸಾ ಬಾರ್ ಹೌದು, ಇದು ಒಂಥರ ಬಾರ್ಬ್ ಸ್ಪೀಸಸ್. ಅದು ಇದು ನಿಮಗೆ ಸ್ವಲ್ಪ ಅವೈಲೇಬಲ್ ಇರುತ್ತೆ, ಹಂಗೆ ರೆಗ್ಯುಲರ್ ಆಗಿರಲ್ಲ. ಅದು ನಿಮಗೆ ಕಲರ್ಫುಲ್ ಇರೋದು ಮೇಲ್, ಅದು ಸ್ವಲ್ಪ ಕಲರ್ ಕಡಿಮೆ ಇರೋದು ಫಿಮೇಲ್. ಇದು ನಿಮಗೆ ಆಲ್ಮೋಸ್ಟ್ ಬರ್ಮಾ ರೀಜನ್, ಮಯನ್ಮಾರ್, ನಮ್ದು ನಾರ್ತ್ ಈಸ್ಟ್ ಅಲ್ಲೂ ಸ್ವಲ್ಪ ಅವೈಲೇಬಲ್ ಇರುತ್ತೆ. ನಾರ್ತ್ ಈಸ್ಟ್ ರೀಜನ್ ಇಂಡಿಯನ್ ಅಂತ ಪ್ರಾಪರ್ ಆಗಿ ಹೇಳಕ್ಕಾಗಲ್ಲ, ಬಟ್ ನಿಮಗೆ ಬರ್ಮಾ ಈ ಬಾರ್ಡರ್ ಅಲ್ಲಿ ಸಿಗತ್ತೆ, ಇಂಡಿಯನ್ ಬಾರ್ಡರ್ ಅಂತ ಹೇಳ್ಬೋದು. ಹೌದು, ತುಂಬಾ ಚೆನ್ನಾಗಿ ಈ ಕಲರ್ ಪ್ಯಾಟರ್ನ್ ಬರುತ್ತೆ, ಒಂಥರ ನಿಮಗೆ ಡಾರ್ಕ್ ಪರ್ಪಲ್ ಬರ್ಗಂಡಿ ಕಲರ್ ತರ ಕಾಣುತ್ತೆ ಅದು. ಸೊ ಈ ಎನ್ವಿರಾನ್ಮೆಂಟ್ ಆ ಫಿಶ್ಗೆ ಕೊಟ್ಟರೆ ದೇ ಲಿವ್ ಹ್ಯಾಪಿಲಿ. ಸೊ ಅದೊಂದು ಅದ್ರ ನೇಚರ್ ಹಂಗೆ, ಹೈ ಫ್ಲೋ ವಾಟರ್ ಅಲ್ಲಿ ಇರುತ್ತೆ ಅದು, ಒಳ್ಳೆ ಫಿಲ್ಟ್ರೇಷನ್ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ನೀವು ಕೊಟ್ಟರೆ ಫಿಶ್ ತುಂಬಾ ಹೆಲ್ದಿ ಆಗಿರುತ್ತೆ. ವೆನ್ ಯುವರ್ ಫಿಶ್ ಈಸ್ ಹೆಲ್ದಿ ಯು ಕ್ಯಾನ್ ಎಂಜಾಯ್ ದೆಮ್, ವೆನ್ ಯುವರ್ ಫಿಶ್ ಈಸ್ ಅನ್ ಹೆಲ್ದಿ ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಗೇನ್ ಏನಾಗ್ತಾ ಇದೆ ನನ್ನ ಟ್ಯಾಂಕ್ ಜೊತೆ ಅಂತ. ಸೊ ಆಲ್ವೇಸ್ ಕೀಪ್ ಅ ವೆರಿ ಗುಡ್ ಕ್ವಾಲಿಟಿ ಆಫ್ ವಾಟರ್, ಕ್ಲೀನ್ ಇಡಿ ಈ ಟ್ಯಾಂಕನ್ನು. ಅಟ್ ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಆಯಿತು, 10 ಡೇಸ್ಗೆ ಆಯಿತು, 120% ವಾಟರ್ ಚೇಂಜ್ ಮಾಡಿ. ಕೆಲವರು ಫುಲ್ ಚೇಂಜ್ ಮಾಡ್ಬಿಟ್ಟು ನೋಡಿ, ಫುಲ್ ಚೇಂಜ್ ಮಾಡ್ತಾರೆ ಕೆಲವರು. ಅದು ಆಲ್ಮೋಸ್ಟ್ ನಾವು ಪ್ರತಿ ಕಡೆ ಪ್ರತಿ ಫಿಶ್ ಶಾಪಲ್ಲಿ ಕೇಳಿದ್ವಿ. ಓಕೆ, ಎಲ್ಲ ಫುಲ್ ಚೇಂಜ್ ಮಾಡ್ಬಿಟ್ಟು ಫುಲ್ ಮಾಡ್ಬಾರ್ದು ಅಥವಾ ಮಿನಿಮಮ್ 20% ಚೇಂಜ್ ಮಾಡ್ಬೇಕು ಸರ್? ಫುಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನೀವು ಈಗ 15 ಡೇಸ್ ಒನ್ಸ್ ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ 50% ಆಫ್ ವಾಟರ್ ಚೇಂಜಸ್ ಇನಫ್. ಯಾಕಂದ್ರೆ ಸ್ವಲ್ಪ ಓಲ್ಡ್ ವಾಟರ್ ಇದ್ರೆ ಬೆಟರ್ ನಿಮ್ಮ ಟ್ಯಾಂಕಲ್ಲಿ, ಯಾಕಂದ್ರೆ ಆಲ್ರೆಡಿ ಸೆಟಲ್ಡ್ ವಾಟರ್ ಇರುತ್ತೆ, ಅದಕ್ಕೆ ಸ್ವಲ್ಪ ಟಾಪ್ಅಪ್ ಮಾಡಿ. ಹೌದು, ನಿಮ್ಮ ಫಿಶು ಸ್ಟ್ರೆಸ್ ಫ್ರೀ ಇರುತ್ತೆ. ಈಗ ಸಪೋಸ್ ನೀವು ಹೊಸದಾಗ ವಾಟರ್ ಹಾಕಿಬಿಟ್ರೆ ಒಂದು ಪ್ಯಾರಾಮೀಟ್ರೇ ಚೇಂಜ್ ಆಗಿಬಿಡುತ್ತೆ ನಿಮ್ಮ ಟ್ಯಾಂಕ್ದೆಲ್ಲ. ಸೊ ಅದರಿಂದ ನಿಮ್ಮ ಫಿಶ್ಗಳು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಬರೋ ಚಾನ್ಸ್ ಇರುತ್ತೆ. ಸೊ ಯಾವತ್ತೂ 100% ವಾಟರ್ ಚೇಂಜ್ ಮಾಡಬೇಡಿ, ಒಂದು 50% ಮಾಡಿದರೆ ಬೆಸ್ಟ್, ಅದು ದಟ್ ಇಸ್ ದ ಬೆಸ್ಟ್ ವೇ. ಸರ್ ಅಂತವ್ರಿಗೆ ಸ್ಟಾರ್ಟ್ ವಿತ್ ಸ್ಮಾಲ್ ಟ್ಯಾಂಕ್ಸ್, ಸ್ಟಾರ್ಟ್ ವಿತ್ ಫೈಟರ್, ಸ್ವಲ್ಪ ಹಾರ್ಡಿ ಇರೋ ಫಿಶ್ ಅನ್ನ, ಫೈಟರ್ಸ್ ಆಯಿತು, ಗುರಾಮಿಸ್ ಆಯಿತು, ಈ ಥರ ಫಿಶನ್ನ ಅಟ್ಲೀಸ್ಟ್ ಒಂದು 6-7 ಮಂತ್ಸ್ ನೋಡಿ. ಯಾವ ಥರ ನೀವು ಹೌ ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಫಿಶ್, ಫೀಡಿಂಗ್ ಹ್ಯಾಬಿಟ್ಸ್ ನೋಡಿ. ಒಮ್ಮೆ ನಿಮಗೆ ಅದು ಒಂದು ಫಿಶನ್ನು ಪ್ರಾಪರ್ ಕೇರ್ ಮಾಡೋದು ಗೊತ್ತಾಯ್ತು ಅಂದರೆ ದೆನ್ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಹ್ಯಾವಿಂಗ್ 2 ಫೀಟ್ ಆಫ್ ಟ್ಯಾಂಕ್, ಅದಾದಮೇಲೆ ನೀವು ಪ್ಲಾಂಟೆಡ್ ಟ್ಯಾಂಕ್ಸ್ ರೆಡಿ ಮಾಡ್ಬೋದು, ಬಯೋಟೋಪ್ ಟ್ಯಾಂಕ್ಸ್ ರೆಡಿ ಮಾಡ್ಬೋದು. ಇನಿಷಿಯಲಿ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಟ್ಯಾಂಕ್. ನಿಮಗೆ ಖುಷಿ ಇದೆ ಅಂತ ಒಮ್ಮೆ 3 ಫೀಟ್ ಟ್ಯಾಂಕ್ ತಂದುಬಿಟ್ಟು ದೊಡ್ಡ ಫಿಶ್ ಬಿಟ್ಟರೆ ನೀವು ಹ್ಯಾಪಿ ಆಗಿರಲ್ಲ, ನಿಮ್ಮ ಟ್ಯಾಂಕೂ ಹ್ಯಾಪಿ ಆಗಿರಲ್ಲ, ಫಿಶ್ಗಳು ಹ್ಯಾಪಿ ಆಗಿರಲ್ಲ. ಸ್ಟಾರ್ಟ್ ವಿತ್ ಸ್ಮಾಲ್, ಯಾವುದೇ ಹಾಬಿ ಇರಲಿ ಒಂದು ಚಿಕ್ಕದಿಂದ ನಾವು ಸ್ಟಾರ್ಟ್ ಮಾಡಿ ದೆನ್ ಅದು ಬೆಳೀತಾ ಹೋಗಬೇಕು ಹಾಬಿ. ಆ ಥರ ಜರ್ನಿ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ಬಿಗ್ನರ್ಸ್ಗೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಭರತ್ ಅಂತ. ಸರ್ ಎಷ್ಟು ನಿಮ್ಗೆ ಹೆಂಗೆ ಪರಿಚಯ ಪ್ರಮೋದ್ ಅವರು? ಸೊ ಪ್ರಮೋದ್ ಹಿಂಗೆ ಈ ಕಡೆ ಬಂದಾಗ ಬೆಟರ್ ಫಾರೆಸ್ಟ್ ಅಂತ ನೋಡಿದ್ದು, ಆ್ಯಂಡ್ ಐ ಹ್ಯಾಡ್ ಕಪಲ್ ಆಫ್ ಬೆಟರ್ಸ್ ಫಾರ್ ಮೈ ಡಾಟರ್ಸ್, ಈಚ್ ಆಫ್ ದ ಟೇಬಲ್ ಹ್ಯಾಡ್ ಅ ಟ್ಯಾಂಕ್. ಆಮೇಲೆ ಒನ್ಸ್ ಐ ಗಾಟ್ ಇಂಟ್ರಡ್ಯೂಸ್ ಟು ಪ್ರಮೋದ್ ಆ್ಯಂಡ್ ಹಿಸ್ ಕಲೆಕ್ಷನ್ ಆ್ಯಂಡ್ ಹಿಸ್ ನಾಲೆಜ್, ಸೊ ದೆನ್ ಐ ಗಾಟ್ ರಿಯಲಿ ಇಂಟ್ರೆಸ್ಟೆಡ್. ಐ ಹ್ಯಾವ್ ಬೀನ್ ಅಕ್ವೇರಿಯಮ್, ಐ ಕೆನಾಟ್ ಸೇ ಹಾಬಿ ಇಸ್, ಬಟ್ ವುಡ್ ಸೇ ಎಂಜಾಯ್ ಹ್ಯಾವಿಂಗ್ ಎನ್ ಅಕ್ವೇರಿಯಮ್. ಸೊ ಐ ಹ್ಯಾವ್ ಎನ್ ಅಕ್ವೇರಿಯಮ್ ಫಾರ್ ಆಲ್ಮೋಸ್ಟ್ 30 ಇಯರ್ಸ್, ಪ್ಲೇಡ್ ವಿತ್ ಚಿಕ್ಲೇಟ್ಸ್, ಆಸ್ಕರ್ ಆ್ಯಂಡ್ ಅದರ್ ಥಿಂಗ್ಸ್. ಐ ಗಾಟ್ ಅನದರ್ ಒನ್ ವಿತ್ ಟೆಟ್ರಾ, ಬಟ್ ಆಫ್ಟರ್ ಐ ಗಾಟ್ ಇಂಟ್ರಡ್ಯೂಸ್ ಟು ಬೆಟರ್ ಫಾರೆಸ್ಟ್, ಸೊ
betas have become a good collection. So to what influenced is and the changes were, I got almost 14 tanks decorated, yes, 14 tanks and 14 betas and redecorated and gave a kind of a look for my hall. So with the lighting and the background having a good curtain on a windowsill, so that is really something. And the idea is how to keep them warm during the winter with the light and all those combination. Discuss with Pramod and set that up. Actually, normal shop go. Idike ni vyathasa enu anthe sir. Agre entry actor da yantra olle vibe ide. Yes, normal shops, aquarium shops, they just put them in tanks and they buy and just sell it to customer whoever they want. Here, Betta Forest, Pramod decorates or showcases what kind of, you know, aquatic life can be bought home or to any office, and the concept of how to have an aquarium, what kind of fishes. So he is well knowledgeable, and recently he did some programs also to get well-known people. So that is one thing, and as you can see, we have lot of things, and this is one tank that I am getting it done. Okay, so especially we got interested with scarlet bodies. So we are working on this tank, and I had to find a place at home to do that. And this is my wife. She is also cooperative, and okay, I would say that she will have, okay, what is this in all places you have aquariums, but once it is done, she also enjoys. So that's how it is. Definitely, a lot of my relatives, my nephew, when they come, they come home, they see. Okay, and we explain, and they, it's very close by. So we walk in, and it's not like you can say that every other day I come over here, and if you are free, my kids also come down. So if you are passing by, we come down. So that's how it is. Okay, thanks, sir. Thank you. Sir, namdu Vijayanagaradalli ide. Vijayanagar 4th main 4th cross near Kadamba Samrat Hotel. ನೀವು ಬೀಟಾ ಫಾರೆಸ್ಟ್ ಅಂತ ಗೂಗಲಲ್ಲಿ ಹಾಕ್ಕೊಂಡು ಬರ್ಬೋದು, ಫಾಲೋ ಮಾಡಿ ಬೆಂಗಳೂರದವ್ರಿಗೆ ಪರ್ಟಿಕ್ಯುಲರ್ಲಿ. ಆ್ಯಂಡ್ ಈಗ ನಾವು ಆಲ್ ಓವರ್ ಕರ್ನಾಟಕನೂ ಡೆಲಿವರಿ ಕೊಡ್ತಾ ಇದ್ದೀವಿ, ಬಟ್ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ತುಂಬ ಜನ ಕಾಲ್ ಮಾಡ್ತಾರೆ, ಒಂದು 50 rupees ಫಿಶನ್ನು ಕೊರಿಯರ್ ಮಾಡ್ಬೋದಾ, 100 rupees ಫಿಶನ್ನು ಕೊರಿಯರ್ ಮಾಡ್ಬೋದಾ? ಡೆಫಿನೆಟ್ಲಿ ನಾವು ಮಾಡ್ಬೋದು, ಬಟ್ 50 rupees ಫಿಶ್ ಕೊರಿಯರ್ ಮಾಡಬೇಕಂದ್ರೆ ನಾವು ಸೇಫ್ ಪ್ಯಾಕಿಂಗ್ ಇರುತ್ತೆ ನಮ್ಮದು. ಸೊ ನಾವು ಈ ಥರ ಥರ್ಮಾಕೋಲ್ ಪ್ಯಾಕೇಜಲ್ಲಿ ಮಾಡ್ತೀವಿ, ಥರ್ಮಾಕೋಲ್ ಬಾಕ್ಸಲ್ಲಿ ಪ್ಯಾಕೇಜ್ ಮಾಡಿ ನಾವು ಶಿಪ್ ಮಾಡ್ತೀವಿ ಇದಕ್ಕೆ. ಸೊ ಅದಕ್ಕೆ ಡೆಫಿನೆಟ್ಲಿ ಸ್ವಲ್ಪ ಶಿಪ್ಪಿಂಗ್ ಕಾಸ್ಟ್ ನಿಮಗೆ ಜಾಸ್ತಿ ಆಗುತ್ತೆ, ಯಾಕಂದರೆ ನಾವು ಸೇಫ್ ನೋಡಬೇಕು, ಸೇಫ್ಟಿ ನೋಡಬೇಕು ನಮ್ಮ ಫಿಶ್ಗಳದ್ದು. ಸೊ 50 rupees ಫಿಶ್ಗೆ 250 rupees ನಿಮಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗಿಬಿಡುತ್ತೆ. ಸೊ ವರ್ತ್ ಆಗಲ್ಲ ಅದು. ಇಲ್ಲೇ ಬಂದು ತೊಗೊಂಡೋಗ್ಬೋದು. ಔಟ್ ಸ್ಟೇಷನ್ದವ್ರಿಗೆ ನಾವು ಮಿನಿಮಮ್ ಒಂದು 800 to 1000 rupees ಪರ್ಚೇಸ್ ಮಾಡ್ತಾರೆ ಅಂದರೆ, ಅವಾಗ ಅವ್ರಿಗೆ 200 to 250 rupees ಶಿಪ್ಮೆಂಟ್ ವರ್ಕ್ ಅನ್ಸುತ್ತೆ, ಅದೇನು ಬರ್ಡನ್ ಆಗಲ್ಲ ಅವಾಗ. ಹೌದು. ಸೊ ಮಿನಿಮಮ್ ಒಂದು 800 above ಆರ್ಡರ್ ಬಂದರೆ ನಾವು ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಆಯಿತು, ನಮ್ಮ ಸೌತ್ ಇಂಡಿಯಾ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು ಸರ್. ಇನ್ನೊಂದು ಮತ್ತೆ ನಾವೀಗ ಪ್ರೆಸೆಂಟ್ ಬೆಂಗಳೂರು ಆಮೇಲೆ ಮೈಸೂರು ಈ ಲೊಕೇಶನಲ್ಲೆಲ್ಲ ನಮ್ಮದು ಪ್ಲಾಂಟೆಡ್ ಟ್ಯಾಂಕ್ಸ್ ಡೆಲಿವರ್ ಮಾಡ್ತಾ ಇದ್ದೀವಿ. ಸೊ ಕಸ್ಟಮರ್ ಕ್ಯಾನ್ ಕಮ್ ಟು ಮೈ ಶಾಪ್, ನೋಡಿ ನಮ್ಮದು ವರ್ಕ್ ನೋಡಿ. ನಮ್ಮ ಕಸ್ಟಮರ್ ಪ್ಲೇಸಲ್ಲೂ ನಾವು ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ದೀವಿ, ಅದು ನಾವು ಕಸ್ಟಮರ್ನ ತೋರಿಸ್ತೀವಿ. ವೆನ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ಅವರ್ ವರ್ಕ್, ಡೆಫಿನೆಟ್ಲಿ ವಿ ಆರ್ ಗಿವಿಂಗ್ ಅ ಕ್ವಾಲಿಟಿ ವರ್ಕ್ ಟು ಅವರ್ ಕಸ್ಟಮರ್ಸ್. ಅವ್ರ ಮನೆಗಾಯಿತು, ಅವ್ರ ಕಂಪ್ನಿಗಳಿಗಾಯಿತು, ಆಫೀಸ್ಗಳಿಗಾಯಿತು, ನಾವು ಸೆಟ್ ಮಾಡಿ ಬರ್ತೀವಿ. ಟೆರರಿಯಂ ನಮ್ಮದು ಈಗ ಬಯೋಲಾರ್ಕ್ ಪ್ರಾಡಕ್ಟ್ಸು ಅವೈಲೇಬಲ್ ಇರುತ್ತೆ. ಇದು ಬಯೋಲಾರ್ಕ್ ಅಂತ, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಟು ಬಿಲ್ಡ್ ಅ ಟೆರರಿಯಂ ಟ್ಯಾಂಕ್ಸ್. ಇದು ಕಂಪ್ಲೀಟ್ ಸೆಟ್ಟೆ ಬಯೋಲಾರ್ಕ್ದು, ನೀವು ನೋಡ್ಬೋದು ಲೈಟ್. ಹೌದು, ಲೈಟ್ ತುಂಬ ಸ್ಲೀಕ್ ಆಗಿರುತ್ತೆ, ಟ್ಯಾಂಕ್ ಡಿಸೈನ್ ನೋಡ್ಬೋದು. ಇದನ್ನು ವರ್ಕ್ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ ಸರ್. ಸೊ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಟೆರರಿಯಂ ವರ್ಕು ನಾವು ಮಾಡಿ ಕೊಡ್ತೀವಿ ಕಸ್ಟಮರ್ಗೆ, ಕಸ್ಟಮೈಸ್ ಟೆರರಿಯಂ ವರ್ಕ್ ಮಾಡಿ ಕೊಡ್ತೀವಿ. ಹೌದು, ಟೆರರಿಯಂ ಟ್ಯಾಂಕ್ ಸಿಗುತ್ತೆ ನಮ್ಮ ಹತ್ರ. ಬಯೋಲಾರ್ಕ್ ಆಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅವೈಲೇಬಲ್ ವಿತ್ ಅಸ್. ಹೌದು, ಹಾಂ ಸರ್.
ಬೀಟಾಸ್ ಅಂತೂ ವೀಕ್ಲಿ ಸ್ಟಾಕ್ ಬರುತ್ತೆ ನನ್ನ ಹತ್ರ. ಬೀಟಾ ಶಾರ್ಟ್ ನಿಮ್ಗೆ ಯಾವತ್ತೂ ಇರಲ್ಲ. ಆಮೇಲೆ ಬೇರೆ ಎಕ್ಸಾಟಿಕ್ ಫಿಶ್ ಗಳನ್ನು ತರಿಸ್ಕೊಡ್ತೀವಿ. ಈಗ ಪ್ಲಾಂಟೆಡ್ ಟ್ಯಾಂಕಿಗೆ ಸೂಟ್ ಆಗೋ ತರ ರಾಸ್ ಬೋರಾಸ್ ಆಯ್ತು, ರೇನ್ಬೋಸ್ ಆಯ್ತು, ವೆರೈಟೀಸ್ ಆಫ್ ಟೆಟ್ರಾಸ್ ಆಯ್ತು, ಬಾಟಮ್ ಡ್ವೆಲ್ಲರ್ಸ್ ಆಯ್ತು, ಆಲ್ಗೇಟರ್ಸ್ ಆಯ್ತು, ಕಾರಿಡೋರಸ್ ಆಯ್ತು, ತುಂಬ ವೆರೈಟಿ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಸೊ ಎವ್ರಿ ವೀಕ್ ವಿಲ್ ಬಿ ಗೆಟಿಂಗ್ ಅ ಸ್ಟಾಕ್. ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸರ್, ಬೀಟಾ ಡಾಟ್ ಫಾರೆಸ್ಟ್ ಅಂತ. ನಮ್ಮ ಇನ್ಸ್ಟಾಗ್ರಾಮು ಫಾಲೋ ಮಾಡ್ಬೋದು. ಆಮೇಲೆ ನನ್ನ ನಂಬರ್ ಸೇವ್ ಮಾಡ್ಕೋಬಹುದು ಪ್ರಮೋದ್ ಅಂತ, ಇಲ್ಲ ವಾಟ್ಸಪ್ ನಂಗೆ ಅಂದ್ರೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ಸ್ಟೇಟಸ್ ಇರುತ್ತೆ. ಸೊ ರೆಗ್ಯುಲರ್ ಈಗ ನಿಮ್ಮ ಹೆಲ್ಪಿಂದ ನಾವು ಯೂಟ್ಯೂಬಲ್ಲೂ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಅಪ್ಡೇಟ್ ಇರುತ್ತೆ, ರೆಗ್ಯುಲರ್ ಸ್ಟಾಕ್ ಅಪ್ಡೇಟ್ ನಮ್ದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್. ಸೊ ವೀಕ್ಷಕರ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಎಕ್ಸಾಟಿಕ್ ಬೀಟಾ ಫಿಶ್ ಬೇಕಾದ್ರೆ ಬ್ರದರ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವ್ರ ಹತ್ರ ನಾರ್ಮಲ್ ವೀಡಿಯೋಸ್ ಲೆಕ್ಕಡ್ ಆಗಿರ್ಬೋದು, ಹಾಫ್ ಮೂನ್ ಆಗಿರ್ಬೋದು ಅಥವಾ ಫುಲ್ ಮೂನು, ಇದಕ್ಕಿಂತ ನಮ್ಗೆ ಎಕ್ಸಾಟಿಕ್ ಆಲ್ಮೋಸ್ಟ್ ನಿಮ್ಗೆಲ್ಲೂ ಸಿಗಲ್ಲ, ಇವ್ರು ತರಿಸ್ಕೊಡ್ತಾರೆ. ಓಕೆನಾ? ಅದಾದ್ಮೇಲೆ ಪ್ಲಾಂಟೆಡ್ ಟ್ಯಾಂಕ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಟ್ಯಾಂಕ್ಸ್ ಅವ್ರ ಹತ್ರ ಇರೋಂಥದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸ್ಟ್ರಿಮ್ಸು, ಎಕ್ಸಾಟಿಕ್ ಸ್ಟ್ರಿಮ್ಸ್ ಬಂದಿರುತ್ತೆ, ವೆರೈಟೀಸ್ ಆಫ್ ಸ್ಟ್ರಿಮ್ಸು. ಮತ್ತು ನಿಮ್ಗೇನಾದರೂ ಮನೆಗೆ ಪ್ಲಾಂಟೆಡ್ ಟ್ಯಾಂಕ್ ಸೆಟಪ್ ಮಾಡ್ಕೊಡ್ಬೇಕಾ, ಇವ್ರು ಬಂದು ಮಾಡ್ಕೊಡ್ತಾರೆ. ಬರೀ ಮನೆಗೆ ಅಂತಲ್ಲ, ಆ್ಯಕ್ಚುಲಿ ಇವರೇನದು ನಿಮ್ಮದು ಏನದು ಏನದು ಶಾಪ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಈ ಥರ ಎಲ್ಲೇ ಬೇಕಾದ್ರು ಪ್ಲಾಂಟೆಡ್ ಟ್ಯಾಂಕ್ಸ್ ಇದ್ರೆ ಒಂದು ರೀತಿ ಇವನು ನೀವೇನು ಫಾರೆಸ್ಟ್ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ನಿಮ್ಮ ಮನೇಲೊಂದು ಫಾರೆಸ್ಟ್ ತರಿಸ್ಬೋದು ನೋಡಿ, ಯಾವುದೋ ಒಂದು ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು. ಈ ಥರ ಸೆಟಪ್ಸ್ ಆ್ಯಕ್ಚುಲಿ ನಿಮಗೆ ಒಂಥರ ಯೂನಿಕ್ ಆಗಿದೆ, ಇತ್ತಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಇದರದ ಈ ಥರ ಕಾನ್ಸೆಪ್ಟ್ ಆಗಿರ್ಬೋದು. ಹಾಸ್ಪಿಟಲ್ ತೋರಿಸಿದ್ದು ಅದಾದ್ಮೇಲೆ ಇದು ನೋಡಿ, ನೋಡೋಕ್ಕೆ ಎರಡು ಕಣ್ಣು ಸಾಲ್ದಿವಲ್ಲ ನೋಡಿ, ನೋಡೋಕ್ಕೆ ಇದೆಲ್ಲ ಹೋದ್ರೆ ಒಂದು ರೀತಿ ನೀವು ಸಮುದ್ರ ಒಳಗಡೆ ಹೆಂಗೆ ನೋಡ್ತಿರಲ್ಲ ಆ ಥರ ಫೀಲ್ ಕೊಡುತ್ತೆ ನಿಮ್ಗೆ ಒಂದು ರೀತಿ. ನಿಮಗೆಲ್ಲ ಪ್ರೆಷರ್ ಏನಿದೆ, ಬಿ ಪಿ ಪ್ರೆಷರ್ ಆಗಿರ್ಬೋದು, ಅದೆಲ್ಲ ಇದೆಲ್ಲ ನೋಡ್ತಾ ಇದ್ದಕ್ಕೆ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಈ ಥರ ನೋಡ್ಬೋದು. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಹೊಸ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೊಸದಲ್ಲ, ನಮಗೂ ಹೊಸದ ಆ್ಯಕ್ಚುಲಿ, ಇವ್ರಿಗೆಲ್ಲ ಹಳೇದೇ ಇದೆಲ್ಲ. ಓಕೆನಾ? ನೋಡಿ ನೋಡ್ತಿರ್ಬೋದು ಈ ಸೆಟಪ್ಸ್ ಆಗಿರ್ಬೋದು, ಇದೆಲ್ಲ ಆ್ಯಕ್ಚುಲಿ ನೀವೇನು ಪ್ಲಾಸ್ಟಿಕ್ ಅಂದ್ಕೊಂಡಿದ್ರೆ ಇದೆಲ್ಲ ನ್ಯಾಚುರಲ್ ವೀಕ್ಷಕರೆ. ಮತ್ತು ಡ್ರಿಫ್ಟ್ ಬಂದಿದ್ದಾವೆ, ಕಲ್ಲುಗಳು ಬಂದಿದೆ, ಸ್ಟೋನ್ಸು, ವೆರೈಟೀಸ್ ಆಫ್ ಸ್ಟೋನ್ಸ್ ಎಲ್ಲ ಬಂದಿದೆ ನೋಡಿ ನೋಡ್ತಿರ್ಬೋದು. ಇದೆಲ್ಲ ಬಂದಿದೆ ಇಲ್ಲಿ. ಮತ್ತು ಇದು ಇದೆಲ್ಲ ನ್ಯಾಚುರಲ್ ಸ್ಟೋನ್ಸೇ. ಓಕೆನಾ? ನೋಡಿ ಇದೆಲ್ಲ ತೋರಿಸಿನಿ. ಬಕ್ಷಿ ನಿಮ್ಗೇನಾದರೂ ವೀಕ್ಷಕರೆ, ನಿಮ್ಗೇನಾದರೂ ಓಕೆನಾ, ನಿಮ್ಗೇನಾದರೂ ಬೇಕಾದರೆ ಬರ್ತಾರೆ, ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಮತ್ತು ಇಫ್ ಇನ್ ಕೇಸ್ ನೀವೇನಾದ್ರು ಬೆಂಗಳೂರೇ ಇಲ್ಲೇ ಸುತ್ತಮುತ್ತಲ ಆಗಿದೆ ಅಂದರೆ ದಯವಿಟ್ಟು ಇಲ್ಲೇ ಬಂದು ವಿಸಿಟ್ ಮಾಡಿ. ಓಕೆನಾ? ನೀವು ಡೆಲಿವರಿ ಚಾರ್ಜ್ ಹೇಳಿದ್ದಾರೆ, ಡೆಲಿವರಿ ಚಾರ್ಜ್ ಆದರೆ ನಾವು ಆ್ಯಕ್ಚುಲಿ ಸ್ವಲ್ಪ ಏನಾದರೂ ಥರ್ಮಾಕೋಲಿಕ್ ಪ್ಯಾಕ್ ಮಾಡ್ತೀವಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳುತ್ತೆ ನಿಮಗೆ. ಓಕೆನಾ? ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ನೀವೇ ಬನ್ನಿ, ನೀವೇ ಬಂದು ನೋಡಿ, ಕಣ್ಣಾರೆ ನೋಡಿ ತಗೊಳ್ಳಿ. ಆ್ಯಕ್ಚುಲಿ ಈ ಶಾಪ್ ನೋಡೋಕ್ಕೆ ಮಜಾ ಇದೆ. ಆ್ಯಕ್ಚುಲಿ ನಾರ್ಮಲ್ ಅಕ್ವೇರಿಯಂ ಶಾಪ್ಗೂ ಇವ್ರಿಗೂ ಒಂಥರ ಸಖತ್ತಾಗಿದೆ ಶಾಪ್ ನೋಡೋಕ್ಕೆ. ಒಂದು ರೀತಿ ಬಂದರೆ ನಿಮ್ಗೆ ಆಲ್ಮೋಸ್ಟ್ ನೀವು ಶಾಪ್ ನೋಡ್ಕೊಂಡು ಇದ್ಬಿಡ್ತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಶಾಪ್ಸ್ ಆಗಿರ್ಬೋದು, ಹಿಂದೆಲ್ಲ ನೋಡ್ತಿರ್ಬೋದು, ಒಂಥರ ಸಖತ್ತಾಗಿದೆ ಸೆಟಪ್ ಆಗಿರ್ಬೋದು, ಎಲ್ಲ ಸಖತ್ತಾಗಿದೆ. ಓಕೆನಾ? ತೀರಾ ತಡ ಮಾಡೋಂಥದ್ದು ಬೇಡ, ಬ್ರದರ್ನ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿನಿ, ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.